ಸ್ನೇಹಿತರೆ, ಇದು ಕಾರ್ಯಮುಳ್ಳಿನ ಗಿಡ ಅಂತೇಳಿ ನಮ್ಮಲ್ಲಿ ಮುಳ್ಳು ಅಂತೇಳಿ ಕಡ್ದು ಹೊತ್ತಾಕೋದು ನೋಡಿ. ಇಲ್ಲಿ ಸಾಮಾನ್ಯ ಈ ಮುಳ್ಳು ನೋಡಿ, ಇದು ಯಾವ ಥರ ಎಷ್ಟು ಶಾರ್ಪ್ ಆಗಿರತ್ತೆ ಅಂತೇಳಿ ಇಲ್ಲಿ ನೋಡಿ. ಎರಡೂ ಕಡೆಗೆ ಒಂದೇ ಸಮನಾಗಿ ಎದುರ ಬದ್ರ ಮುಳ್ಳು ಬರೋದು, ಹಾಗೆಯೇ ಕುಡಿನೂ ಎಲೆ ಕುಡಿನೂ ಬರುತ್ತೆ, ಎಲೆನೂ ಸಹಿತ ಎದುರು ಬದಲಾಗಿ ಬರುತ್ತೆ ಈ ಮುಳ್ಳಿನ ಸಂಗಡ. ಇನ್ನು ಉಳಿದಂತೆ ತುದಿಯಲ್ಲಿ ಗಂಟ್ಲು ಗಂಟ್ಲಾಗಿ ಎಲೆ ಬಿಟ್ಕೊಳತ್ತೆ. ಇದು ಇದು ಸಾಮಾನ್ಯ ಕಾಯಿ, ಅಂಡೆಕಾಯಿ ಥರನೇ ಇರುತ್ತೆ. ಇದನ್ನು ಆಯುರ್ವೇದದಲ್ಲಿ ವಮನ ಚಿಕಿತ್ಸೆಗೆ ಅಂದರೆ ಈ ವಿರೇಚನ ಚಿಕಿತ್ಸೆಗೆ ಇದನ್ನು ಇದು ವಾಂತಿ ಮಾಡಿಸುವಂಥ ಒಂದು ಚಿಕಿತ್ಸೆಗೆ ಇದನ್ನು ಬಳಸ್ತಾರೆ ಅಂಥೇಳಿ ನಮ್ಮಲ್ಲಿ ಒಬ್ಬರು ಡಾಕ್ಟ್ರು ನನ್ನ ಹತ್ರಿಂದನೇ ತಗೊಂಡಿದ್ರು. ಸಾಮಾನ್ಯ ಒಂದು 150 ರೂಪಾಯಿ ಕೆಜಿ ಒಂದು ಹಸಿ ಹಣ್ಣಿಗೆ 150 ರೂಪಾಯಿ ಕೆಜಿಯಲ್ಲಿ ತಗೊಂಡಿದ್ರು. ಇದು ಸಾಮಾನ್ಯವಾಗಿ ಮೇ ಜೂನ್ ತಿಂಗಳಲ್ಲಿ ಸಾಮಾನ್ಯವಾಗಿ ಕಾಯಿ ಹಣ್ಣಾಗುವಂಥದ್ದು, ಬೆಟ್ಟದಲ್ಲೇ ಬೆಳೆಯುವಂಥದ್ದು, ಬೋಳ್ ಗುಡ್ಡೆಯಲ್ಲಿ ಜಾಸ್ತಿ ಬೆಳೆಯುವಂಥದ್ದು. ಇದು ಸ್ಥಿತಿಸ್ಥಾಪಕ ಗುಣ ಇರುವಂಥ ಒಂದು ಗಿಡ, ಬಹಳ ಗಟ್ಟಿ ಗಿಡ ಇದು. ಇದು ಸಾಮಾನ್ಯವಾಗಿ ನಮ್ಮಲ್ಲಿ ಈ ಕಾಡು ಹಂದಿ ಇದಕ್ಕೆ ಹೊಲಕ್ಕೆ ಬರಬೇಕಿದ್ರೆ ಅದಕ್ಕೆ ಹಿಂದೆ ಈಡು ಕಟ್ಟುವುದು ಅಂತೇಳಿ ಮಾಡ್ತಾಯಿದ್ರು. ಆವಾಗ ಇದನ್ನು ಚಡಿಗೋಲು ಅಂತೇಳಿ, ಇದರಲ್ಲಿ ಇನ್ನು ಸ್ವಲ್ಪ ದಪ್ಪನ ಒಂದು ಕಟ್ಟಿಗೆ ತಗೊಂಡು ಉಗಿದ್ಬಿಟ್ಟು ಅದನ್ನು ಬಗ್ಸಿಬಿಟ್ಟು ದಾರ ಹಾಕಿ ಕಟ್ಟೋದು. ಅದು ಮುಂದೆ ಹಂದಿ ಅದನ್ನು ಜಗ್ಗಿಬಿಟ್ಟಾವಾಗ ಈ ಅದರ ಥರ ಏನಂತಂದರೆ ಕತ್ತಿ ಇಲಿ ಕತ್ತರಿ ಬರುತ್ತಲ್ಲ ಆ ಥರ, ಆವಾಗ ಇದು ಹಿಂದೆ ಜಗ್ಕೊಂಡು ಬಿಟ್ಟು ಬಂದೂಕನ್ನ ಗುಂಡು ಹಾರಿಸುವಂಥದ್ದು ಅಂತ ಒಂದು ಸ್ವಯಂಚಾಲಿತ ಒಂದು ವ್ಯವಸ್ಥೆ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತಿದ್ರು. ಇದು ಬಹಳ ಗಟ್ಟಿ ಗಿಡನೇ, ಬಹಳ ದೊಡ್ಡ ಮರ ಆಗುವಂಥದ್ದೇನಲ್ಲ, ಎತ್ತರ ಆಗುತ್ತೆ ಸಾಮಾನ್ಯ ಒಂದು 30-40 ಫೂಟು ತನಕನೂ ಬೆಳೆಯುತ್ತೆ. ಇದರ ಹಣ್ಣು ಕಡವೆ, ಆನಂತರ ಕಾಡು ಕುರಿ ಇಂಥಕ್ಕೂ ಅದು ಒಳ್ಳೆ ಒಂದು, ಆನಂತರ ದನಕ್ಕೂ ಸಹಿತ ಒಳ್ಳೆ ಒಂದು ಆಹಾರವಾಗಿ ತಿಂತಾವೆ. ಹಣ್ಣಾಗಬೇಕಿದ್ರೆ ಕಾಡಲ್ಲಿ ಬಿದ್ದದನ್ನು ಹಿಡ್ಕೊಂಡು ತಿಂತಾವೆ. ಇದೊಂದು ಬೇಲಿಯಲ್ಲಿ ನಾವು ಇದ್ರ ಬೇಲಿ ಏನು ಅಂದರೆ ಶಾಶ್ವತ ಬೇಲಿ ಮಾಡುವಂಥ ಒಂದು ಗಿಡ ಇದೆ.